ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಇವತ್ತಿನ ವಾಜಪೇಯಿ ಲೇಔಟ್ ನಮ್ಮ ಸಂಕಲ್ ರಸ್ತೆಯಲ್ಲಿರುವಂಥ ವಾಜಪೇಯಿ ಲೇಔಟಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ನೂತನ ಕಚೇರಿಯನ್ನು ನಿರ್ಮಾಣ ಆಗಿದೆ ಇವತ್ತು. ಅದರ ಒಂದು ಉದ್ಘಾಟನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿಯವರು 15ನೇ ತಾರೀಕು ಬೆಳಗ್ಗೆ 11ವರೆಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಪಾರ್ಟಿಯ ಅಧ್ಯಕ್ಷ ಒಂದು ಆಫೀಸನ್ನು ಉದ್ಘಾಟನೆ ಮಾಡಿ ಅಲ್ಲಿಂದನೇ ವರ್ಚುವಲ್ ಮೂಲಕ 10 ಜಿಲ್ಲೆಗಳ ಒಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತಾರೆ. ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ಕಾರ್ಯಾಲಯ ಸಹ ರಾಷ್ಟ್ರೀಯ ಅಧ್ಯಕ್ಷರು ಉದ್ಘಾಟನೆ ಮಾಡಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಣ್ಣನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ಜಿಯವರು, ಹಲವಾರು ನಾಯಕರು ವರ್ಚುವಲ್ ಮೂಲಕ ಭಾಗವಹಿಸ್ತಾರೆ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯ ಒಂದು ಈ ನಮ್ಮ ಕಟ್ಟಡದ ಒಂದು ಉದ್ಘಾಟನೆಯಲ್ಲಿ ಸಹ ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುರಮ್ಲವರು, ನಮ್ಮ ಬಳ್ಳಾರಿ ನಗರದ ಶಾಸಕರಾದಂಥ ಸೋಮಶೇಖರ ರೆಡ್ಡಿಯವರು, ಸಿರಿಗುಪ್ಪದ ನಮ್ಮ ಶಾಸಕರಾದಂಥ ಸೋಮನಿಗಪ್ಪನವರು, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಸತೀಶ್ ಅವರು, ಇನ್ನೂ ಹಲವಾರು ನಮ್ಮ ಪಕ್ಷದ ನಾಯಕರುಗಳು, ಬೂತಿನ ಅಧ್ಯಕ್ಷರಿಂದ ಬೂತಿನ ಪದಾಧಿಕಾರಿಗಳು, ನಮ್ಮ ಶಕ್ತಿ ಕೇಂದ್ರದ ಪ್ರಮುಖರು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು, ಮಂಡಲದ ಅಧ್ಯಕ್ಷರು, ಮಂಡಲದ ಪದಾಧಿಕಾರಿಗಳು, ನಮ್ಮ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳು ಮತ್ತು ನಮ್ಮ ಪ್ರಕೋಷ್ಠಗಳ ಪದಾಧಿಕಾರಿಗಳು, ರಾಜ್ಯದ ಪದಾಧಿಕಾರಿಗಳು ಸಹ ಈ ಒಂದು ಉದ್ಘಾಟನೆ ಸಭೆಯ ಇದರಲ್ಲಿ ಆಗಮಿಸಿ ಈ ಒಂದು ನಮ್ಮ ಪಕ್ಷದ ಕಚೇರಿಯನ್ನು ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಸಹ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲರೂ ಸಹ ಆ ಸಮಯವನ್ನು ಉತ್ಸುಕತೆಯಿಂದ ಕಾಯ್ತಾ ಇದ್ದೀವಿ. ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಪರಿವಾರದ ಜನಸಂಘದಿಂದ ದುಡಿದಂಥ ಅನೇಕ ಹಿರಿಯ ಮುಖಂಡರು, ಬಳ್ಳಾರಿ ಜಿಲ್ಲೆಯಲ್ಲಿರೋಂಥ ಹಿರಿಯ ಮುಖಂಡರು ಇರ್ಬೋದು, ಅನೇಕ ಕಾರ್ಯಕರ್ತರು ಸಹ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು